ಎಸ್ಐ ನೇಮಕಾತಿ ಹಗರಣದಲ್ಲಿ ಬಗೆದಷ್ಟು ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ಬಯಲಾಗಿದೆ ಅಧಿಕಾರಿಗಳ ಬಂಡವಾಳ. ಎಡಿಜಿಪಿ ಅಮೃತಪಾಲ್, ಡಿವೈಎಸ್ಪಿ ಶಾಂತ್ ಕುಮಾರ್ ಹೇಳಿದಂತೆ ಈ ಹಗರಣ ನಡೆದಿತ್ತು ಅನ್ನುವಂತಹ ಮಾಹಿತಿ ಈಗ ಈ ಚಾರ್ಜ್ ಶೀಟ್ ನಿಂದ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಾಗಿದೆ, ಯಾವ ರೀತಿಯಾಗಿ ಅಕ್ರಮಗಳು ನಡೆದಿದೆ, ಯಾರ್ಯಾರು ಪಾಲ್ಗೊಂಡಿದ್ದಾರೆ, ಯಾವ ರೀತಿಯಾಗಿ ಅಕ್ರಮವನ್ನ ನಡೆಸೋದಿಕ್ಕೆ ಸಹಕಾರವನ್ನ ಕೊಡಲಾಗಿದೆ. ಎಫ್ಡಿಎ ಹರ್ಷ ಸ್ಟ್ರಾಂಗ್ ರೂಮ್ ನಲ್ಲಿದ್ದ ಶ್ರೀಧರ್ ಸ್ವ ಇಚ್ಛಾ ಹೇಳಿಕೆಯನ್ನ ಈ ಒಂದು ತನಿಖೆಯ ಸಂದರ್ಭದಲ್ಲಿ ನೀಡಿರುವಂತದ್ದು. ಆ ವಿಚಾರಣೆಯಲ್ಲಿ ಹಲವು ರಹಸ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ ಹರ್ಷ ಶ್ರೀಧರ್. ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಹರ್ಷ ಶ್ರೀಧರ್ ಕೊಟ್ಟ ಹೇಳಿಕೆ ಏನು, ಅವರು ಯಾವ ರೀತಿಯ ಅಂತ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಯಾವ ರೀತಿಗೆ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ. 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ. ನೀವು ಶುರು ಮಾಡ್ಬೇಕಾ, ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಈಗಾಗಲೇ ಎಫ್ಡಿಎ ಹರ್ಷನಿಗೆ ಹಲವು ಪೊಲೀಸ್ ಮಧ್ಯವರ್ತಿಗಳ ಸಂಪರ್ಕ ಇದ್ದಿದ್ದು, ಒಬ್ಬೊಬ್ಬ ಅಭ್ಯರ್ಥಿಗಳಿಂದಲೂ 30 ರಿಂದ 35 ಲಕ್ಷ ಕಲೆಕ್ಷನ್ ಅನ್ನ ಮಾಡಲಾಗಿದೆಯಂತೆ. ಒಂದ್ ಕಡೆ ಸಿಸಿ ಕ್ಯಾಮೆರಾ ಇಲ್ಲದ ಕಡಿಮೆ ಜನರಿದ್ದ ಸ್ಥಳದಲ್ಲೇ ಈ ಎಲ್ಲಾ ಡೀಲಿಂಗ್ಗಳು ಆಗ್ತಾ ಇತ್ತು. ಬೆಂಗಳೂರಿನ 7 ಪರೀಕ್ಷಾ ಕೇಂದ್ರಗಳಲ್ಲಿ ಕೆಲ ಅಭ್ಯರ್ಥಿಗಳ ಸೆಲೆಕ್ಟ್ ಮಾಡಿಕೊಂಡು ಆರ್ಪಿಐ ಮಧು, ಪಿಎಸ್ಐ ಶರೀಫ್ ಇಲ್ಲಿ ಮಧ್ಯವರ್ತಿಗಳಾಗಿ ಕೆಲಸ ಮಾಡಿದ್ದಾರೆ. ತೀರಾ ವ್ಯವಸ್ಥಿತವಾಗಿಯೇ ಡೀಲ್ ಮಾಡ್ತಾ ಇದ್ದ ಈ ಎಫ್ಡಿಎ ಹರ್ಷ. ಹಾಗಾದ್ರೆ ಯಾವ ರೀತಿಯಾಗಿ ನಡೆದಿದೆ, ಯಾವ ರೀತಿಯಾಗಿ ಈಗ ಕೆಳಗಿನಿಂದ ಮೇಲಿನವರೆಗೂ ಕೂಡ ಇದರಲ್ಲಿ ಲಿಂಕ್ ಇತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಎಷ್ಟು ಹಣವನ್ನ ಈಗ ಕಲೆಕ್ಟ್ ಮಾಡಲಾಗಿದೆ, 7 ಮಂದಿ ಅಭ್ಯರ್ಥಿಗಳಿಂದ 1.35 ಕೋಟಿ ಹಣವನ್ನ ಸಂಗ್ರಹ ಮಾಡಿದ್ದಾರೆ. ಎಲ್ಲಾ ಹಣವನ್ನು ಡಿವೈಎಸ್ಪಿಗೆ ನೀಡಿದ್ದು ಎಫ್ಡಿಎ ಹರ್ಷ. ಹಣವನ್ನ ಪಡೆಯೋದಿಕ್ಕೆ ಜೀಪ್ ಡ್ರೈವ್ ಮಾಡ್ಕೊಂಡು ಬಂದಿದ್ರು ಡಿವೈಎಸ್ಪಿ. ಇದನ್ನ ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇದು ಅವರಿಬ್ಬರ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆದಂತಹ ಅಂಶಗಳು ಇವೆಲ್ಲವೂ ಕೂಡ. ಎಕ್ಸಾಮ್ ಬಳಿಕ ಅಭ್ಯರ್ಥಿಗಳಿಂದ ಪರೀಕ್ಷೆಗೆ ಬಳಸಿದ್ದ ಪೆನ್ ಅನ್ನ ಸಂಗ್ರಹ ಮಾಡಲಾಗಿತ್ತು. ಓಎಂಆರ್ ಶೀಟ್, ಕಾರ್ಬನ್ ಶೀಟ್ ಗಳನ್ನ ಕವರಿನಲ್ಲಿ ಹಾಕಿಕೊಟ್ಟಿದ್ದ ಹರ್ಷ. ಸಿಐಡಿ ಕಚೇರಿಯ ಹೊಸ ಪಾರ್ಕಿಂಗ್ ಸ್ಥಳದಲ್ಲಿ ಹರ್ಷ ಇದನ್ನ ನೀಡಿದ್ದು. ಉಳಿದ 3 ಕೋಟಿ ಹಣವನ್ನ ಶ್ರೀನಿವಾಸ್ಗೆ ಹರ್ಷ ಕೊಟ್ಟಿದ್ದ. ಶಾಂತಕುಮಾರ್ ಹೇಳಿದಂತೆ ಶ್ರೀನಿವಾಸ್ಗೆ ಹಣವನ್ನ ನೀಡಿದ್ದು ಹರ್ಷ. ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಅಕ್ರಮ ನಡೆದಿದೆ, ಯಾವ ರೀತಿಯಾಗಿ ಡೀಲಿಂಗ್ ಅನ್ನ ನಡೆಸಲಾಗಿತ್ತು ಅನ್ನೋದ್ರ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಇಂಚಿಂಚು ಮಾಹಿತಿಯನ್ನ ಇದೆ ಎಫ್ಡಿಎ ಹರ್ಷ ನೀಡಿರೋದು. ಸ್ಟ್ರಾಂಗ್ ರೂಮ್ ನಲ್ಲಿ ಓಎಂಆರ್ ಶೀಟ್ ತಿದ್ದುಪಡಿ ಮಾಡಿದ್ದು ಶ್ರೀಧರ್. ಸೊ ಒಂದ್ ಕಡೆ ಹರ್ಷ ಯಾವ ರೀತಿ ಅದ ಕೆಲಸ ಮಾಡ್ದ, ಶ್ರೀಧರ್ ಕೆಲಸ ಏನು ಅನ್ನೋದನ್ನ ನೋಡೋಣ. ಶ್ರೀಧರ್ ತಿದ್ದುಪಡಿ ಮಾಡಿದ್ರೆ ಹೊರಗಡೆ ಇಲ್ಲಿ ಕಾವಲು ಕಾಯ್ತಾ ಇದ್ದಿದ್ದು ಹರ್ಷ. ಸ್ಟ್ರಾಂಗ್ ರೂಮ್ ನ ಸಿಸಿಟಿವಿಗಳನ್ನ ಸ್ವಿಚ್ ಆಫ್ ಮಾಡ್ತಾ ಇದ್ದ ಶ್ರೀಧರ್ ಈ ಕೆಲಸಕ್ಕಾಗಿ. 10 ಸ್ಟ್ರಾಂಗ್ ರೂಮ್ ನಲ್ಲಿದ್ದ 10 ಸಿಸಿ ಕ್ಯಾಮೆರಾಗಳು ಸ್ವಿಚ್ ಆಫ್ ಆಗ್ತಾ ಇದ್ವು. ಆ ಸಂದರ್ಭದಲ್ಲಿ ಡಿವೈಎಸ್ಪಿ ಸೂಚನೆಯಂತೆ ಹಂತ ಹಂತವಾಗಿ ತಿದ್ದುಪಡಿಯನ್ನು ಮಾಡಲಾಗಿತ್ತು. ಕಲೆಕ್ಟ್ ಆಗಿದ್ದ ಕೋಟ್ಯಾಂತರ ರೂಪಾಯಿ ಹಣ ಶ್ರೀಧರ್ ಮನೆಯಲ್ಲಿ ಸಂಗ್ರಹ ಆಗಿತ್ತು. ಹಾಗಾದ್ರೆ ಯಾವ ರೀತಿಯಾಗಿ ಇಲ್ಲಿ ಅಕ್ರಮ ನಡೆದಿದೆ, ಈಗಾಗಲೇ ಯಾರು ಹೇಗೆ ಸಹಾಯ ಮಾಡಿದ್ರು, ಯಾವ ರೀತಿಯಾಗಿ ಈ ಒಂದು ಡೀಲಿಂಗ್ ನಲ್ಲಿ ಪಾಲ್ಗೊಂಡಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇವೆಲ್ಲವೂ ಕೂಡ ಹರ್ಷ ಮತ್ತು ಶ್ರೀಧರ್ ಕೊಟ್ಟಂತಹ ಸ್ವ ಇಚ್ಛಾ ಸ್ಟೇಟ್ಮೆಂಟ್ ಗಳು. ಇದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಇವರು ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದಂತಹ ಅಂಶಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದರ ಬಗ್ಗೆ ನೆಕ್ಸ್ಟ್ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಯಾವ ರೀತಿಯಾಗಿ ಒಂದು ಅಕ್ರಮವನ್ನ ಮಾಡಬಹುದು ಅನ್ನೋದಕ್ಕೆ ಇದುವೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಹಾಗಾದ್ರೆ ಅಲ್ಲಿ ಯಾವ ರೀತಿಯಾಗಿ ಶ್ರೀಧರ್ ಆಗಿರ್ಬೋದು, ಹರ್ಷ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ರು, ಅನಂತರ ಉನ್ನತ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡುವಂತಹ ಪ್ರಯತ್ನಗಳು ನಡೆದಿತ್ತು, ಇದರಲ್ಲಿ ಯಾರ್ಯಾರು ಹೇಗೆ ಪಾಲ್ಗೊಂಡಿದ್ದಾರೆ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆದಂತಹ ಅಂಶಗಳು ಏನೇನು? ನಮಿತಾ ಜೈನ್, ಪಿಎಸ್ಐ ನೇಮಕಾತಿ ಅಕ್ರಮ ಒಂದು ತನಿಖೆ ಈಗಾಗಲೇ ಅದು ಒಂದು ಹಂತಕ್ಕೆ ಬಂದಿರುವಂಥದ್ದು. ಈಗ 2 ಚಾರ್ಜ್ ಶೀಟ್ಗಳನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಲಾಗಿದೆ. ಈಗ 3ನೇ ಚಾರ್ಜ್ ಶೀಟ್, ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡೋಕೆ ಎಲ್ಲ ಒಂದು ತಯಾರಿಯನ್ನು ಸಿಐಡಿ ಎಸ್ಐಡಿ ಟೀಮ್ ತಯಾರಿ ಮಾಡಿರುವಂಥದ್ದು. ಆದರೆ ಈ ಒಂದು ಚಾರ್ಜ್ ಶೀಟನ್ನು ಮೊದಲೇ ಚಾರ್ಜ್ ಶೀಟನ್ನು ಹಾಕಿದ್ರು, ಅದರಲ್ಲಿ ಈಗಾಗಲೇ ಬಂಧಿತರಾಗಿರುವಂತಹ ಡಿವಿಸಿ ಶಾಂತಕುಮಾರ್ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಮತ್ತು ಶ್ರೀಧರ್ ಆಗಿರ್ಬೋದು, ಇವರ ಒಂದು ರಹಸ್ಯ ಆ ಒಂದು ಸ್ಕ್ಯಾಮಲ್ಲಿ ಇವರ ಒಂದು ಯಾವ ಥರ ರಹಸ್ಯವನ್ನು ಕೆಲಸವನ್ನು ಮಾಡಿದ್ರು ಅನ್ನೋದು ಎಲ್ಲ ಕೂಡ ಈಗ ಬೆಳಕಿಗೆ ಬಂದಿರುವುದು. ಅದು ಬಟಾ ಬಯಲಾಗಿರುವಂಥದ್ದು, ಇದರಲ್ಲಿ ಸುತ್ತದಾರಿಗಳಾರು, ಪಾತ್ರಧಾರಿಗಳಾರು ಅನ್ನೋದು ಕೂಡ ಅದು ಬೆಳಕಿಗೆ ಬಂದಿದೆ. ಆದರೆ ಈಗ ನ್ಯೂಸ್ 18 ಕನ್ನಡಕ್ಕೆ ಒಂದು ಚಾರ್ಜ್ ಶೀಟನ್ನು ಏನು ಹಾಕಿದ್ರು, ಆ ಚಾರ್ಜ್ ಶೀಟಲ್ಲಿ ಸ್ವ
ಸ್ವೇಚ್ಛಾ ಹೇಳಿಕೆಗಳು ಆರೋಪಿಗಳಾದ ಹರ್ಷ ಮತ್ತೆ ಶ್ರೀಧರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಸ್ವೇಚ್ಛಾ ಹೇಳಿಕೆ ಚಾರ್ಜ್ಶೀಟ್ ಪ್ರತಿ ಸಿಕ್ಕಿದೆ. ಅದರಲ್ಲಿ ಇವರು ಕೂಡ ಹೇಳ್ಕೊಂಡು ಬಂದಿರುವಂತದ್ದು ಏನಂದ್ರೆ ಅದನ್ನ ತಿದ್ದುಪಡಿ ಅಂದ್ರೆ ಓಎಂಆರ್ ಶೀಟ್ಗಳನ್ನು ಅಭ್ಯರ್ಥಿಗಳಿಂದ ಪಡ್ಕೊಂಡು ಅದನ್ನು ತಿದ್ದುಪಡಿ ಮಾಡಿ ಮತ್ತೆ ಅಲ್ಲಿ ಸ್ಟ್ರಾಂಗ್ ರೂಮ್ ಅಲ್ಲಿ ಇಡುವಂತಹ ಒಂದು ವ್ಯವಸ್ಥೆಗಳ ಬಗ್ಗೆ ಎಲ್ಲ ಕೂಡ ಅವರು ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಪ್ರಮುಖವಾಗಿ ಇಲ್ಲಿ FDA ಆಗಿರುವಂತಹ ಹರ್ಷ ಏನಿದ್ದಾನೆ, ಈತ ಬೆಂಗಳೂರಿನ 7 ಕಾಲೇಜುಗಳ ಕೆಲ ಅಭ್ಯರ್ಥಿಗಳೇನಿದ್ದಾರೆ ಆ ಅಭ್ಯರ್ಥಿಗಳಿಂದ ಮಧ್ಯವರ್ತಿಗಳಾಗಿರುವಂತಹ ಆರ್ಪಿ ಮಧು ಆಗಿರ್ಬೋದು, ಶರೀಫ್ ಆಗಿರ್ಬೋದು, ಕೆಲ ಅಭ್ಯರ್ಥಿಗಳು ಬೋರೇಗೌಡ ಆಗಿರ್ಬೋದು, ಈ ಮಧ್ಯವರ್ತಿಗಳ ಮೂಲಕ ಅವರ ಸಂಪರ್ಕ ಬೆಳೆಯುತ್ತೆ. ಮತ್ತೆ ಆ ಅಭ್ಯರ್ಥಿಗಳಿಂದ ಸುಮಾರು 30-35 ಲಕ್ಷ ಹಣವನ್ನ ನಾನೇ ಕಲೆಕ್ಟ್ ಮಾಡ್ತಾ ಇದ್ದೆ ಅಂತ ಹೇಳಿ ಆತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆ ಹಣವನ್ನ ಸಂಗ್ರಹ ಮಾಡಿಕೊಂಡು ಆನಂತರ ಅವರು DYSP ಆಗಿರುವಂತಹ ಶಾಂತಕುಮಾರ್ಗೆ ಹಣ ತಲುಪಿಸುವಂತಹ ಕೆಲಸವನ್ನ ಮಾಡಲಾಗಿತ್ತು. ಮತ್ತೆ ಅವರು ಯಾವ ರೀತಿ ಸೂಚನೆಯನ್ನ ಕೊಡ್ತಾ ಇದ್ದು ಅಂದ್ರೆ CCTV ಕ್ಯಾಮೆರಾಗಳಿಲ್ಲದ ಪ್ರದೇಶಗಳು, ಜೊತೆಗೆ ಜನ ವಿರಳ ಓಡಾಡುವಂತಹ ಪ್ರದೇಶಗಳನ್ನ ಅಲ್ಲಿ ಅಂತ ಸ್ಥಳಗಳಲ್ಲಿ ನೀವು ಎಲ್ಲ ವ್ಯವಹಾರಗಳನ್ನ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಅಂತ ಸ್ಥಳದಲ್ಲೇ ನಾನು ಡೀಲ್ಗಳನ್ನ ಮಾಡ್ತಾ ಇದ್ದೆ. ಮತ್ತೆ ಈ ಒಂದು ಆ OMR ಶೀಟ್ ಮತ್ತೆ ಎಕ್ಸಾಮ್ ಆದಂತಹ ಬಳಿಕ OMR ಶೀಟ್ ಆಗಿರಬಹುದು ಮತ್ತೆ ಅಭ್ಯರ್ಥಿಗಳು ಬಳಸಿದಂತಹ ಪೆನ್ ಸಹ ಅವರು ಯಾವುದೇ ರೀತಿ ಅನುಮಾನ ಬರದ ರೀತಿಯಲ್ಲಿ ಅವರಿಂದನೇ ತೆಗೆದುಕೊಂಡು ಅದನ್ನು OMR ಶೀಟ್ ಸ್ಟ್ರಾಂಗ್ ರೂಮ್ ತೆಗೆದುಕೊಂಡು ಹೋಗಿ ಅದೇ ಪೆನ್ ಅಲ್ಲಿ ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಆದ್ರೆ ಇದು CID ತನಿಖೆಗೆ ಕೊಡುವಂತಹ ಸಂದರ್ಭದಲ್ಲೇ ಮತ್ತೆ OMR ಶೀಟ್ ಮತ್ತೆ ಪೆನ್ಗಳನ್ನು ಅವರಿಗೆ ಹಿಂತಿರುಗಿಸಿರುವಂತದ್ದು. ಈ ಎಲ್ಲ ಒಂದು ವ್ಯವಸ್ಥೆಯನ್ನು ನೋಡೋದಾದ್ರೆ ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಈ ಒಂದು ಸ್ಕ್ಯಾಮ್ ಅಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗಿರುವಂತದ್ದು. ಜೊತೆಗೆ ಶ್ರೀಧರ್ ಏನಿದ್ದಾನೆ, ಈತ DYSP ಶಾಂತಕುಮಾರ್ ಗೆ ಬಹಳ ನಂಬಿಕಸ್ಥನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಹಣಕಾಸಿನ ವ್ಯವಹಾರ ಎಲ್ಲ ಕೂಡ ಶ್ರೀಧರ್ಗೆ ಕೊಡಲಾಗ್ತಾ ಇತ್ತು. ಇಲ್ಲಿ ಸಂಗ್ರಹ ಆದಂತಹ ಹಣವನ್ನ 1,00,000 ರೂಪಾಯಿ ಹಣವನ್ನ ಶ್ರೀಧರ್ ತನ್ನ ಮನೆಯಲ್ಲಿ ಇಟ್ಕೊಳ್ಳೋಕೆ ಹೇಳ್ತಾನೆ. ಆದ್ರೆ ಹೈದರಾಬಾದ್ ಅಲ್ಲಿ ಅಲ್ಲಿ ಸ್ಕ್ಯಾಮ್ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಆಗುತ್ತೆ, ಅನಂತರ ಕರ್ನಾಟಕಕ್ಕೂ ಕೂಡ ಅದು ವ್ಯಾಪಿಸುವಂತದ್ದು. ಈ ಸಂದರ್ಭದಲ್ಲಿ ಇದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಕೂಡಲೇ ಶ್ರೀಧರ್ ಏನಿದ್ದಾನೆ ಆತ ಹಣವನ್ನ ಬೇರೆ ಬೇರೆ ಅವರ ಸಂಬಂಧ ಸ್ನೇಹಿತರಿಗೆ ಕೂಡ ಹಣವನ್ನ ಕೊಡಿಸುವಂತದ್ದೆಲ್ಲ ಕೂಡ ಈ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನು ಮಾಡುವಂತದ್ದು. ಮತ್ತೆ ಈ ಸ್ಕ್ಯಾಮ್ ಅಲ್ಲಿ ಅವರು ಕೊಟ್ಟಂತ ಅವರು ಸೂಚನೆ ಮೇರೆಗೆ ನಾವೆಲ್ಲ ಸ್ಟ್ರಾಂಗ್ ರೂಮ್ ಅಲ್ಲಿ ಮತ್ತೆ 10 CC ಕ್ಯಾಮರಾ ಇರುತ್ತೆ, ಅಲ್ಲಿ ತಿದ್ದುಪಡಿ ಮಾಡಕ್ಕೆ ಹೋದ ಸಂದರ್ಭದಲ್ಲಿ ಅವ ಆ CC ಕ್ಯಾಮ್ಗಳನ್ನ ಸ್ವಿಚ್ ಆಫ್ ಅನ್ನ ಮಾಡ್ತಾರೆ ಮತ್ತೆ ಆನ್ ಮಾಡೋದು. ಮತ್ತೆ ಅಲ್ಲಿ ಹೊರಗಡೆ ಇಲ್ಲಿ ಕಾವಲು ಕಾಯ್ತಾ ಇದ್ದೆಲ್ಲ ಕೂಡ ಹರ್ಷ ಅವರು ಶ್ರೀಧರ್ ತಿದ್ದುಪಡಿ ಶ್ರೀನಿವಾಸ ಇಬ್ರು ಕೂಡ ಮಾಡ್ತಾ ಇದ್ದ ಬಗ್ಗೆ ಈ ಒಂದು ಸ್ವೇಚ್ಛಾ ಹೇಳಿಕೆಯಲ್ಲಿ ಶಾರ್ಟ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.